ಹೊರಗಿನವ್ರಿಗೆ ಏನ್ ಕೆಲಸ ಇದೆ ಅಲ್ಲಿ? ಔಟ್ ಸೈಡರ್ಸ್ ಯಾಕೆ ಹೋಗಿ ರಾಜಕೀಯ ಮಾಡ್ಬೇಕು, ಔಟ್ ಸೈಡರ್ಸ್ ಯಾಕೆ ಚರ್ಚೆ ಯಾಕೆ ಮಾಡ್ಬೇಕು? ಅಲ್ಲಿ ಯೂನಿವರ್ಸಿಟಿ ಸಂಬಂಧವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ಪಿ ಸಿ ಇದ್ದಾರೆ, ಅಲ್ಲಿ ಟೀಚರ್ ಸ್ಟಾಫ್ ಇದ್ದಾರೆ. ಮಂಗಳೂರು ಯೂನಿವರ್ಸಿಟಿ ಎ ಗ್ರೇಡ್ ಇಂದ ಬಿ ಗ್ರೇಡ್ ಹೋದಾಗ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕಿತ್ತು. ಈಗ ಕಳೆದ ವರ್ಷ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳ ರಿಸಲ್ಟ್ ಇನ್ನೂ ಕೂಡ ಬರಲಿಲ್ಲ. ರಿಸಲ್ಟ್ ಬರದೆ ಅವ್ರು ನೆಕ್ಸ್ಟ್ ಕೋರ್ಸ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ರಿಟೈರ್ಡ್ ಆದಂತ ಟೀಚರ್ಸ್ ಮಾಸ್ಟರ್ಗಳ ಪೆನ್ಷನ್ಗೆ ದುಡ್ಡಿಲ್ಲ, ಪೆನ್ಷನ್ ಕೊಡ್ಲಿಕ್ಕೆ. ಯಾಕೆ? ಪೆನ್ಷನ್ ದುಡ್ಡನ್ನು ಇವರು ಕಾಂಟ್ರಾಕ್ಟ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಟ್ಟಿದ್ದಾರೆ. ಆ ಪೆನ್ಷನ್ ರಿಟೈರ್ಡ್ ಆದ ಬಾಬಾ ಪೆನ್ಷನ್ಗೆ ಕಾಯ್ತಾ ಇದ್ದಾರೆ. ಮೌ ಯೂನಿವರ್ಸಿಟಿಯಲ್ಲಿ ಎಷ್ಟು ಟೀಚರ್ಸ್ ಮಾಸ್ಟರ್ ಇದ್ದಾರೆ ಗೊತ್ತುಂಟ? ಯಾಕೆ ಒಬ್ಬ ಪ್ರತಿನಿಧಿ ಮಾತಾಡೋದಿಲ್ಲ ಇದರ ಬಗ್ಗೆ? ಟೀಚಿಂಗ್ ಮಾಡಿದ ಸ್ಟಾಫ್ಗೆ 3 ತಿಂಗಳ ಸಂಬಳ ಕೊಡದೆ, ದುಡ್ಡಿಲ್ಲದೆ ಯಾರು ಪ್ರತಿನಿಧಿ ಯಾಕೆ ಮಾತಾಡೋದಿಲ್ಲ? ಒಂದು ಇಂಟರ್ನ್ಯಾಷನಲ್ ಹೆಸರಾದಂತ ಒಂದು ಯೂನಿವರ್ಸಿಟಿ ಎ ಗ್ರೇಡ್ ಇಂದ ಬಿ ಗ್ರೇಡ್ಗೆ ಬರ್ತದೆ, ಯಾರು ಜನಪ್ರತಿನಿಧಿ ಮಾತಾಡೋದಿಲ್ಲ? ಯಾವ್ದು ಇಂಪಾರ್ಟೆಂಟ್ ಈಗ ಒಂದು ಯೂನಿವರ್ಸಿಟಿಗೆ? ವಾಟ್ ಇಸ್ ಇಂಪಾರ್ಟೆಂಟ್? ಅಲ್ಲಿ ಏನಿದೆ ಅಲ್ಲಿ ವಿಷಯವ್ರು ನೋಡ್ತಾರೆ. ಲೆಟ್ ಲಿವ್ ಟು ದೆಮ್. ವಿದ್ಯಾರ್ಥಿ 30 ವರ್ಷದಿಂದ ಮಾಡ್ತಾರೆ, ಈಗ ಬೇರೆ ಯಾರಿಗೆ? ಸಂವಿಧಾನಬದ್ಧವಾಗಿ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅನುದಾನ ಕೊಡಲಿಕ್ಕೆ ಕೊಡ್ಬೋದು, ಇಲ್ಲದೆ ಅವ್ರು ಬಿಡ್ತಾರೆ. ಆಡಿಟ್ ಅಬ್ಜೆಕ್ಷನ್ ಆಗದಿಲ್ವಾ? ಮುಂಚೆ ಕೊಟ್ಟದಕ್ಕೆ ಆಡಿಟರ್ ಜನರಲ್ ಅಬ್ಜೆಕ್ಷನ್ ಮಾಡಿದಾರೆ ಇಲ್ವಾ? ಸೊ ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳ ಆ ಒಂದು ಶಿಕ್ಷಣ ಮತ್ತು ಅಕಾಡೆಮಿಕ್ ಸಿಸ್ಟಮ್ ಮತ್ತು ಅದು ಇಂಪ್ರೂವ್ಮೆಂಟ್ ಆಫ್ ದ ಕ್ವಾಲಿಟಿ ಆಫ್ ದಿ ಎಜುಕೇಷನ್, ಅಲ್ಲಿ ಕಲಿಸುವಂಥ ಶಿಕ್ಷಕ ವರ್ಗ ಮತ್ತು ಪ್ರಾಧ್ಯಾಪಕರ ಅವ್ರ ಸಂತೋಷ ನೆಮ್ಮದಿ ಶಿಕ್ಷೆ ಮಾಡುವಂಥದ್ದು, ಫೈಂಡ್ ಆ್ಯಂಡ್ ಸ್ಟೆಬಿಲಿಟಿಯನ್ನು ಇಟ್ಕೊಳ್ಳುವಂಥದ್ದು, ಒಂದು ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾಡೋದು ಮೊದಲ ಆದ್ಯತೆ, ದಟ್ ಇಸ್ ಪ್ರೈಮರಿ. ಈ ಎಲ್ಲ ವಿಚಾರಗಳು ಲಿವ್ ಟು ದಿ ವಿ ಸಿ ವೈಸ್ ಚಾನ್ಸಲರ್. ಯಾವುದು ನೋಡಿಕೊಂಡು ಯಾವ ವಿಚಾರ ನೋಡಿಕೊಂಡು ಮಾಡ್ತಾರೆ? ಯಾಕೆ ಎನ್ ಎಸ್ ಎಸ್ ಎಲ್ಲರಿಗೂ ಇಂಟರ್ಫಿಯರ್ ಆಗಬೇಕು? ಅಲ್ಲ ಯಾರು ನೀವು ಅಂದ್ರೆ ಯಾರು ಅದೇ ನಾನು ಹೇಳಿದ್ದು ನೋಡಿ, ಸ್ಟೂಡೆಂಟ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅವರೆಲ್ಲ ಸೀನ್ ಮಾಡಲಿ. ವೈ ಔಟ್ ಸೈಡ್ ಶುಡ್ ಇಂಟರ್ಫಿಯರ್? ಔಟ್ ಸೈಡರ್ಸ್ ಯಾಕೆ ಹೋಗಿ ರಾಜಕೀಯ ಮಾಡಬೇಕು? ಔಟ್ ಸೈಡ್ ಯಾಕೆ ಚರ್ಚೆ ಯಾಕೆ ಮಾಡಬೇಕು? ವಾಟ್ ಆರ್ ದೇ, ಅವ್ರಿಗೇನು ಕೆಲಸ ಇದೆ ಅಲ್ಲಿ? ಹೊರಗಿನವ್ರಿಗೇನು ಕೆಲಸ ಇದೆ ಅಲ್ಲಿ? ಎಲ್ಲಿ ಮಾಡ್ಬೋದು ಹೊರಗಿನವ್ರಿಗೆ? ಅಲ್ಲಿ ಏನು ಹೋಗುವ ಕೆಲಸ ಇದೆ ಹೊರಗಿನವ್ರಿಗೆ? ಯಾರೆಲ್ಲ ಮೀಟಿಂಗ್? ಅಲ್ಲಲ್ಲ, ನಾನು ಯಾರಿಗಾದ್ರೂ ಕೂಡ ಹೇಳುವಂಥದ್ದು, ಯಾರಿಗಾದ್ರೂ ಕೂಡ ಅಲ್ಲಿ ಯೂನಿವರ್ಸಿಟಿ ಸಂಬಂಧವಾಗಿ ಅವ್ರು ತೀರ್ಮಾನ ಮಾಡ್ತಾರೆ. ಅದನ್ನು ಪಿ ಸಿ ಇದ್ದಾರೆ, ಅಲ್ಲಿ ಟೀಚರ್ ಸ್ಟಾಫ್ ಇದ್ದಾರೆ, ಅವ್ರಿಗೆ ಗೌರ್ಮೆಂಟ್ನ ಗೈಡ್ಲೈನ್ಸ್ ಏನಿದೆ ಅದರ ಮತ್ತು ಯು ಜಿ ಸಿ ರೂಲ್ಸ್ ಏನಿದೆ ಅದರ ಪ್ರಕಾರ ಅವ್ರು ಮಾಡಲಿ, ಯಾರು ಬೇಡ ಅಂತ ಹೇಳುವುದಿಲ್ಲ. ವೈ ಎನ್ ಎಸ್ ಎಸ್ ಎವ್ರಿ ಶುಡ್ ಇಂಟರ್ಫಿಯರ್? ಅಲ್ಲಿ ಕ್ವಾಲಿಟಿ ಎಜುಕೇಷನ್ ಅಂತ ಕ್ವಾಲಿಟಿ ಕೆಳಗೆ ಬಂದಿದೆ, ಯಾರೊಬ್ಬ ಮಾತಾಡೋದಿಲ್ಲ. ರಿಸಲ್ಟ್ ಎಕ್ಸಾಮ್, ನಮ್ಮ ಮಕ್ಕಳು ಎಕ್ಸಾಮ್ ರಿಸಲ್ಟ್ ಬರೆದು ರಿಸಲ್ಟ್ ಬರಲಿಲ್ಲ, ನೆಕ್ಸ್ಟ್ ಕೋರ್ಸ್ಗೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಮಕ್ಕಳು ಮತ್ತು ಒಂದು ಟೆನ್ಷನ್ ಮತ್ತು ಹೆತ್ತವರ ನೋವು, ನಾನು ಲಾಸ್ಟ್ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೇನೆ, 1 ತಿಂಗಳಿಗೆ ಕೊಡ್ತೀನಿ, 2 ತಿಂಗಳಿಗೆ ಕೊಟ್ರ ಅಲ್ಲಿ ಎಷ್ಟು ಲೆಕ್ಚರ್ಸ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ಇನ್ನೂ ಕೂಡ ಪೆನ್ಷನ್ ಕೊಡಲಿಲ್ಲ, ಪೆನ್ಷನ್ಗೆ ದುಡ್ಡಿಲ್ಲ. ಯಾಕೆ ದುಡ್ಡಿಲ್ಲ? ಲಾಸ್ಟ್ ಟೈಮ್ ಬಂದಂಥ ಪೆನ್ಷನ್ ದುಡ್ಡನ್ನು ತೆಗೆದು ಇವರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಅವ್ನಿಗೆ ದುಡ್ಡಿಲ್ಲ, ಅವನು ನೋಡಿದ್ದಾನೆ. ಯಾಕೆ ಕೇಳೋದಿಲ್ಲ ಇವರು? ಯಾಕೆ ಮಾತಾಡೋದಿಲ್ಲ? ಇದ ನಮ್ಮ ಯೂನಿವರ್ಸಿಟಿ ಡೆವಲಪ್ಮೆಂಟ್, ಇದು ಗೌರವ ಕೊಡ್ತದೆ ಮಂಗಳೂರು ಯೂನಿವರ್ಸಿಟಿಗೆ. ವಿ ಶುಡ್ ಡಿಸ್ಕಸ್ ಆನ್ ದ್ಯಾಟ್. ಈಗ ಇದಲ್ಲ, ಇದರಲ್ಲಿ ವಿ ಸಿ ವಿಲ್ ಡಿಸೈಡ್ ಏನಂತ ಹೇಳಿಕೊಂಡು, ವಿ ವಾಂಟ್ ಇಂಟರ್ಫಿಯರ್ ಇದರಲ್ಲಿ. ಕೇಳಬೇಕಲ್ಲ, ನೀವು ಅದನ್ನು ಕೇಳೋದಿಲ್ಲಲ್ಲ, ನೀವು ಅದನ್ನು ಕೇಳ ಅದನ್ನು ಕೇಳಬೇಕಲ್ಲ. ಹೋಗಿ ನೀವು ಲಾಸ್ಟ್ ಟೈಮ್ ಕೇಳಿ, ಲಾಸ್ಟ್ ಇವರು ವಿ ಸಿ ಇದ್ದಾಗ ಎಷ್ಟು ಪ್ರೈವೇಟ್ ಸಂಸ್ಥೆಗಳಿಗೆ ಯೂನಿವರ್ಸಿಟಿ ದುಡ್ಡು ಕೊಟ್ಟಿದ್ದಾರೆ ಕೇಳಿ. ಯಾಕೆ ನೀವು ಕೇಳೋದಿಲ್ಲ? ಸರಿ, ಅವರಾಗಿ ನಾನು ವಿಚಾರ ಹೇಳುವಂತ ಓವರ್ಆಲ್ ಓವರ್ಆಲ್ ನಮ್ಮ ಸಿ ಮಂಗಳೂರು ಯೂನಿವರ್ಸಿಟಿ ಎ ಗ್ರೇಡ್ ಇಂದ ಬಿ ಗ್ರೇಡ್ ಹೋದಾಗ ನೀವೆಲ್ಲ ಎಚ್ಚೆತ್ತುಕೊಳ್ಬೇಕಿತ್ತು. ಯು ಶುಡ್ ಟೇಕನ್ ಯು ಟಾಸ್ಕ್. ಯಾಕೆ ಹೋಗ್ತದೆ ಒಂದು ಎ ಗ್ರೇಡ್ ಇದ್ದದ್ದು ಅದನ್ನು ಎ ಪ್ಲಸ್ ಹೋಗ್ಬೇಕು ಹೊರತು ಯಾಕೆ ಬಿಗೆ ಹೋಗ್ತದೆ? ಮಿಸ್ಮ್ಯಾನೇಜ್ಮೆಂಟ್ ಅಲ್ವಾ? ಯಾವ ಸಿಂಡಿಕೇಟಲ್ಲಿ ಚರ್ಚೆ ಮಾಡುವುದಿಲ್ಲ, ಯಾವ ಮಾತಾಡೋದಿಲ್ಲ? ಮಕ್ಕಳು ಎಕ್ಸಾಮ್ ಬರೆದು 1 ವರ್ಷ ಆಯಿತು, ನೆಕ್ಸ್ಟ್ ಕೋರ್ಸ್ ಇರಬೇಕು, ರಿಸಲ್ಟ್ ಬರಲಿಲ್ಲ,
ಅದನ್ನು ಯಾವ ಒಬ್ಬನು ಕೂಡ ಕೇಳ್ತಾ ಇಲ್ಲ. ನಾನು ಎಕ್ಸಾಮ್ ಬರೆದು ಪಾಸ್ ಆಗಿದೆ, ನನಗೆ ಬೇರೆ ಕಡೆ ಉದ್ಯೋಗ ಬೇಕು, ನನಗೆ ಸರ್ಟಿಫಿಕೇಟ್ ಕೊಡಬೇಕು, ಏನು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ, ಇದನ್ನು ಯಾರು ಕೇಳುವರು ಇಲ್ಲ ಅಲ್ಲಿಗೆ. ಅದೇ ಏನು, ವಾಟ್ ಇಸ್ ಅಡ್ಮಿನಿಸ್ಟ್ರೇಷನ್?